ಹಲೋ ಫ್ರೆಂಡ್ಸ್, ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡೋಕ್ಕೆ ಹೊರಟಿರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಪಿಟ್ ಇ ಅನ್ನೋ ಸ್ಮಾರ್ಟ್ ಬ್ಯಾಂಡನ್ನು. ನಾನು ಆಲ್ರೆಡಿ ಬಾಕ್ಸನ್ನು ಓಪನ್ ಮಾಡಿದ್ದೀನಿ. ಈ ಬಾಕ್ಸ್ ಮೇಲೆ ನೀವು ನೋಡ್ಬೋದು ಲಾಂಗ್ ಬ್ಯಾಟ್ರಿ ಬ್ಯಾಕಪ್ಪು ಮತ್ತು ಆಟೋ ಫಿಟ್ನೆಸ್ ಟ್ರ್ಯಾಕರು ಮತ್ತು ವಾಟರ್ ರೆಸಿಸ್ಟೆಂಟು. ಈ ಬಾಕ್ಸ್ ಮೇಲೆ ರೇಟ್ ನೋಡ್ಬೋದು ನೀವು, 2,590 ರೂಪಾಯಿ ರೇಟ್ ಹಾಕಿದ್ದಾರೆ. ಇದನ್ನ ಫ್ಲಿಪ್ಕಾರ್ಟಲ್ಲಿ ನಾನು 2,490 ರೂಪಾಯಿ ಪರ್ಚೇಸ್ ಮಾಡೋದು. ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಇವಾಗ ಬನ್ನಿ, ಬಾಕ್ಸನ್ನು ಓಪನ್ ಮಾಡಿಬಿಟ್ಟು ಬಾಕ್ಸ್ ಒಳಗೆ ಯಾವ ರೀತಿ ಐಟಮ್ಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಬಿಲ್ಡ್ ಕ್ವಾಲಿಟಿ ಇದೆ ಬ್ಯಾಂಡದು ನೋಡ್ಕೊಂಬರೋಣ. ಈ ಬಾಕ್ಸ್ ಒಳಗಡೆ ಮೊದಲೇದಾಗಿ ಇದು ಒಂದು ಎರಡು ಬುಕ್ಲೆಟ್ ಕೊಟ್ಟಿರ್ತಾರೆ, ಒಂದು ವಾರಂಟಿ ಕಾರ್ಡು, ಒಂದು ಮತ್ತು ಅದನ್ನು ಯೂಸರ್ ಗೈಡ್ ಅಂತ. ಯೂಸರ್ ಗೈಡಲ್ಲಿ ನಾವು ಬ್ಯಾಂಡನ್ನು ಹೇಗೆ ಉಪಯೋಗಿಸ್ಬೇಕಂತ ಬರೆದಿರ್ತಾರೆ, ಮತ್ತು ಈ ವಾರಂಟಿ ಕಾರ್ಡು ಮತ್ತು ಅದೇನು ನಮ್ಮ ಆಲ್ರೆಡಿ ರೆಸಿಪ್ಟ್ ಬಂದಿರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಮೇನ್ ಐಟಮ್ ಬ್ಯಾಂಡು, ಮತ್ತು ಇದು ಚಾರ್ಜಿಂಗ್ ಕೇಬಲು. ಚಾರ್ಜಿಂಗ್ ಕೇಬಲನ್ನು ನಾವು ಯಾವುದಾದ್ರು ಮೊಬೈಲ್ ಅಡಾಪ್ಟರ್ಗೆ ಹಾಕೊಂಡು, ಚಾರ್ಜಿಂಗ್ ಅಡಾಪ್ಟರ್ಗೆ ಹಾಕೊಂಡು ಯೂಸ್ ಮಾಡ್ಬೋದು. ಇನ್ನು ಮೇನು ಬ್ಯಾಂಡು ಇದು ನೋಡ್ಬೋದು ನೀವು ಇವಾಗ. ಇಲ್ಲಿ ನೋಡುವ ಆಲ್ರೆಡಿ ನಾನು 2 ಡೇಸ್ ಯೂಸ್ ಮಾಡಿದ್ದೀನಿ. 6 hours 54 minutes ಸ್ಲೀಪಿಂಗ್ ಟೈಮ್ ತೋರಿಸ್ತಾ ಇದೆ. ತುಂಬ ಎಕ್ಯೂರೇಟಾಗಿ ಸ್ಲಿಪಿಂಗ್ ಟೈಮ್ ತೋರಿಸುತ್ತೆ. ನಾನು ಯೂಸ್ ಮಾಡಿ ನೋಡಿದ್ದೀನಿ. ಕ್ಯಾಲ್ರಿ ಬರ್ನು, ಹಾರ್ಟ್ ರೇಟ್ ಸೆನ್ಸರ್ ಅದು. ಮತ್ತು ನೀವು ಬ್ಯಾಂಡನ್ನು ಆರಾಮಾಗಿ ನೀವು ಹೊರಗಡೆ ತೆಗಿಬೋದು. ಈ ಥರ ತೆಗೆದುಬಿಟ್ಟು ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು, ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಚಾರ್ಜಿಂಗ್ ಮಾಡ್ಬೋದು. ಈ ಬ್ಯಾಂಡಿನ ಸ್ಪೆಷಲ್ ಫೀಚರ್ಸ್ ಅಂತಂದರೆ, ಬ್ಯಾಂಡ್ ತುಂಬಾ ಲೈಟ್ ವೈಟ್ ಇದೆ, 15 ಗ್ರಾಮ್, ಜಸ್ಟ್ 15 ಗ್ರಾಮ್ ಇದೆ. ಬನ್ನಿ ಇವಾಗ ಇದು ಬ್ಯಾಂಡನ್ನು ಮೊಬೈಲಿಗೆ ಕನೆಕ್ಟ್ ಮಾಡೋಣ. ನೀವು ಮೊದಲೇದಾಗಿ 3 ಆ್ಯಪ್ಗಳನ್ನ ಡೌನ್ ಮಾಡೋಕ್ಕಾಗುತ್ತೆ. ಮೊದಲೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವೇರಬಲ್ ಆ್ಯಪು, ಮತ್ತು ಗ್ಯಾಲಕ್ಸಿ ಪಿಟ್ ಪ್ಲಗಿನ್ನು, ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆಕ್ಸೆಸರಿ ಸರ್ವಿಸು. ಈ 3 ಆ್ಯಪ್ಗಳನ್ನು ಮೊದಲೇದಾಗಿ ಡೌನ್ ಮಾಡ್ಕೋಬೇಕು ಪ್ಲೇಸ್ಟೋರಲ್ಲಿ. ಬನ್ನಿ ಇವಾಗ ಒಂದೊಂದಾಗಿ ಡೌನ್ ಮಾಡ್ಕೊತ ಹೋಗೋಣ. ಮೊದಲೇದಾಗಿ ಫಸ್ಟಿಗೆ ಟೈಪ್ ಮಾಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವೇರಿಯಬಲ್ ಆ್ಯಪು, ಟೈಪ್ ಮಾಡಿ ಸರ್ಚ್ ಕೊಡಿ, ಮತ್ತು ಅದನ್ನು ಡೌನ್ ಮಾಡ್ಕೊಳ್ಳಿ. ಆಲ್ರೆಡಿ ಡೌನ್ ಮಾಡ್ಕೊಂಡಿದ್ದೀನಿ. ಮತ್ತು ಸೆಕೆಂಡು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಪಿಟ್ ಪ್ಲಗಿನ್ ಅಂತ, ಇದನ್ನು ಕೂಡ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಥರ್ಡ್ ಒನ್ ಸರ್ಚ್ ಬಾಕ್ಸಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆಕ್ಸೆಸರಿ ಸರ್ವಿಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ, ಮತ್ತು ಅದನ್ನು ಡೌನ್ ಮಾಡ್ಕೊಳ್ಳಿ. ಈ 3 ಆ್ಯಪ್ ಡೌನ್ಲೋಡ್ ಆದ ನೆಕ್ಸ್ಟು ಈ 3 ಆ್ಯಪನ್ನು ಡೌನ್ಲೋಡ್ ಆದ ತಕ್ಷಣ ನಾವು ಆ್ಯಪನ್ನು ಓಪನ್ ಮಾಡಿ ನೋಡೋಣ. ಬನ್ನಿ ಇವಾಗ ಸ್ಕ್ರೋಲ್ ಮಾಡ್ಕೋತೋಗಿ ಹಾಗೆ ಇಲ್ಲಿ ನಿಮಗೆ ನೋಡ್ಬೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಪಿಟ್ ಇ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಪೇರಿಂಗ್ ಅಂತ ತೋರಿಸ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ, ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಪಿಟ್ ಇ ನಮ್ಮ ಬ್ಯಾಂಡರು ಕನೆಕ್ಟ್ ಆಗುತ್ತೆ ಬ್ಲೂಟೂತ್ ಅಂದಿದ್ರೆ. ಸ್ವಲ್ಪ ಇದಕ್ಕೆ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಫಸ್ಟ್ ಟೈಮ್ ಮಾತ್ರ. ಒಂದು ಸಲ ಇದು ಕನೆಕ್ಟ್ ಆಯಿತು ಅಂದರೆ ಆಮೇಲೆ ಈ ಥರ ಪ್ರಾಬ್ಲಮ್ ಇರಲ್ಲ. ಬ್ಯಾಂಡ್ ಪೇರ್ಡ್ ಆಯಿತು. ಕನೆಕ್ಟ್ ಆದಮೇಲೆ ಆ ಪರ್ಮಿಷನ್ನ ಕೇಳುತ್ತೆ, ಎಲ್ಲಕ್ಕೂ ಅಲೌ ಕೊಡಿ. ಇಲ್ಲಿ ಗ್ಯಾಲಕ್ಸಿ ಪೆಟ್ ಪ್ಲಗಿನ್ಗೆ ಅಲೌ ಕೊಡಿ, ನೋಟಿಫಿಕೇಷನ್ ಆಕ್ಸಸ್ಸು, ನಿಮ್ಮ ಕಾಲು ಮೆಸೇಜನ್ನು ತೋರಿಸೋದಕ್ಕೆ. ಇಲ್ಲಿ ನೋಡ್ಬೋದು ನೀವು ಬ್ಯಾಟ್ರಿ ಬ್ಯಾಕಪ್ ಎಷ್ಟಿದೆ ಅಂತ, 100% ಇದೆ. ಇವಾಗ ಜಸ್ಟ್ ನಾನು ಚಾರ್ಜ್ ಮಾಡಿದ್ದೀನಿ. ಇಲ್ಲಿ ನೀವು ಅಬೌಟಲ್ಲಿ ಹೋಗಿಬಿಟ್ಟು ಯಾವುದಾದ್ರು ಅಪ್ಡೇಟ್ ಬಂದಿದೆ ಇವಾಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಹೊಸ ಫೀಚರ್ಸ್ ಕೂಡ ಬಂದಿರ್ತವೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಜಸ್ಟ್ 1 ನಿಮಿಷ ಇತ್ತು. ನಾವು ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಬಿಡಿ ಅದನ್ನು. ಇಲ್ಲಿ ನೀವು ಡಿವೈಸ್ ಇನ್ಫಾರ್ಮೇಷನ್ನ ನೋಡ್ಬೋದು, ಮಾಡೆಲ್ ನಂಬರ್ ನೋಡ್ಬೋದು, ಮತ್ತು ಬ್ಯಾಟ್ರಿ ಪವರ್ ಕೂಡ ನೋಡ್ಬೋದು. ಇದೆಲ್ಲ ಆದ ತಕ್ಷಣ ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ನೋಡ್ಬೋದು ನೀವು. ಬ್ಯಾಕ್ ಬನ್ನಿ. ಇಲ್ಲಿ ಮೇಲುಗಡೆ ನೋಡ್ಬೋದು ನೋ ಯುವರ್ ಬ್ಯಾಂಡು, ಮತ್ತು ಸ್ಯಾಮ್ಸಂಗ್ ಹೆಲ್ತ್ ಆ್ಯಪ್ ಅಂತ ಇನ್ನೊಂದು ಆ್ಯಪ್ ಇದೆ.
ಈ ಆ್ಯಪಲ್ಲಿ ನೀವು ಜಸ್ಟ್ 7 ದಿನದ ಮಾತ್ರ ರೆಕಾರ್ಡ್ಸನ್ನು ಸೇವ್ ಮಾಡ್ಕೋಬೋದು. ನಿಮ್ಮ ವಾಕಿಂಗ್ ಆಗಿರ್ಬೋದು, ಮತ್ತು ನಿಮ್ಮ ಸ್ಲೀಪಿಂಗ್ ಆಗಿರ್ಬೋದು, ನಿಮ್ಮ ಹಾರ್ಟ್ ರೇಟ್ ಇರ್ಬೋದು, ಎಲ್ಲ ಕೇವಲ 7 ದಿನದ ಮಾತ್ರ ಸೇವ್ ಇಟ್ಕೋಬೋದು. ನಿಮಗೆ ಎಕ್ಸ್ಟ್ರಾ ದಿನ ಬೇಕು ಅಂತಂದರೆ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಹೆಲ್ತ್ ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸರ್ಚ್ ಆ್ಯಪ್ ಅಂತ ಸರ್ಚ್ ಕೊಟ್ಟ ತಕ್ಷಣ ಇದೇ ರೀತಿ ಓಪನ್ ಆಗುತ್ತೆ. ಆಮೇಲೆ ನೀವು ಇದನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಇಮೇಲ್ ಐ ಡಿ ಅಥವಾ ನಿಮ್ಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆದರೆ ನಿಮ್ಮ ಫುಲ್ ಎಲ್ಲ ಡಾಟಾ ಎಲ್ಲ ಆ ಅಕೌಂಟಲ್ಲಿ ಸ್ಟೋರ್ ಆಗುತ್ತೆ. ನೀವು ಅಲಾರಾಮ್ ಇಟ್ಕೋಬೇಕಾದ್ರೆ ಜಸ್ಟ್ ಅಲಾರಾಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೇಕಾಗಿಂಥ ವಾರಗಳನ್ನು ಸೆಲೆಕ್ಟ್ ಮಾಡಿದರೆ ಜಸ್ಟು ಮತ್ತು ಟೈಮು ಅಲಾರಾಮ್ ಇಟ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಲಾರಾಮು, ವೈಬ್ರೇಟ್ ಆಗುತ್ತೆ ಕೈಯಲ್ಲಿ. ವೆದರ್ ಕೂಡ ನೀವು ತಿಳ್ಕೊಬೋದು, ಜಸ್ಟ್ ನೀವು ವೆದರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತಿಳ್ಕೊಬೋದು. ಇನ್ನು ಮತ್ತು ವಾಚ್ ಪೇಸಸ್ಸು, ಈ ಬ್ಯಾಂಡಿನ ಡಿಸ್ಪ್ಲೇ ಬಗ್ಗೆ, ಡಿಸ್ಪ್ಲೇ ಪ್ರಿಂಟು ಹೇಗೆ ಕಾಣಿಸ್ಬೇಕಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ 6 ತರಹದ ವಾಚ್ ಪೇಸ್ಗಳಿದ್ದಾವೆ. ಇದು ಫಸ್ಟ್, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು ಮತ್ತು ಸಿಕ್ಸ್ತು. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದರೆ ಎಲ್ಲ ಥರ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ಸೇವ್ ಮಾಡ್ಕೊಂಡು ಇರ್ಬೋದು. ನಿಮ್ಮ ಎಲ್ಲ ನೋಟಿಫಿಕೇಷನ್, ಮೊಬೈಲ್ ನೋಟಿಫಿಕೇಷನ್ಗಳನ್ನು ನಿಮ್ಮ ಸ್ಮಾರ್ಟ್ ಬ್ಯಾಂಡಲ್ಲಿ ನೀವು ನೋಡ್ಕೋಬೋದು. ಜಸ್ಟ್ ನೀವು ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮ್ಯಾನೇಜ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಅಲ್ಲಿ ನಿಮಗೆ ಯಾವ ಆ್ಯಪ್ ಬೇಕೋ ಆ ಆ್ಯಪನ್ನು ಸೆಲೆಕ್ಟ್ ಮಾಡಿ ಆ ಎಲ್ಲ ನೋಟಿಫಿಕೇಷನ್ ಕೂಡ ನಿಮ್ಮ ಸ್ಮಾರ್ಟ್ ಬ್ಯಾಂಡಿಗೆ ಕೂಡ ಬ್ಲೂಟೂತ್ ತ್ರೋ ಬರ್ತವೆ. ಇಲ್ಲಿ ಡಿಫಾಲ್ಟಾಗಿ ಫೇಸ್ಬುಕ್ಕು, ಮೆಸೆಂಜರ್, ವಾಟ್ಸಪ್ ಎಲ್ಲ ಸೆಲೆಕ್ಟ್ ಆಗಿರ್ತವೆ. ನಿಮ್ಗೆ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಬ್ಯಾಂಡಲ್ಲಿ ಯಾವ ರೀತಿ ನಿಮಗೆ ಫೀಚರ್ಸ್ಗಳು ಬೇಕಂತ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು ಹಾಟ್ ರೇಟ್ ಸೆನ್ಸರು, ವೆದರು, ಕ್ಯಾಲೆಂಡರು, ಸ್ಲೀಪ್ ಮಾನಿಟರಿಂಗು ಇವೆಲ್ಲ ಇದ್ದಾವೆ. ನಿಮ್ಗೆ ಯಾವ ಬೇಕೋ ಅವನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಹೋಗುತ್ತೆ, ಅದರಲ್ಲಿ ಹಾರ್ಟ್ ರೇಟ್ ಸೆನ್ಸರ್ ತುಂಬ ಜಾಸ್ತಿನೇ ಹೋಗುತ್ತೆ. ಬ್ಯಾಟ್ರಿ ಬ್ಯಾಕಪ್ ವಿಷಯಕ್ಕೆ ಬಂದರೆ ಬ್ಯಾಟ್ರಿ ಬ್ಯಾಕಪ್ ಅರೌಂಡ್ 4 ಟು 5 ಡೇಸ್ ಬರುತ್ತೆ. ಮತ್ತು ನೀವೆಲ್ಲ ಫೀಚರ್ಸ್ಗಳನ್ನು ಯೂಸ್ ಮಾಡಿದರೆ, ಅದರಲ್ಲಿ ಹಾರ್ಟ್ ರೇಟ್ ಸೆನ್ಸರನ್ನು ಯೂಸ್ ಮಾಡಿದರೆ 3 ಟು 3.5 ಡೇಸ್ ಓನ್ಲಿ. ಇನ್ನು ವೆದರ್ ರಿಪೋರ್ಟಿಗೆ ಬಂದರೆ ಇದು ವೆದರನ್ನು ಇನ್ಫಾರ್ಮೇಷನನ್ನು ಜಸ್ಟ್ ಮೊಬೈಲಲ್ಲಿ ಇರೋದನ್ನೇ ತೋರಿಸುತ್ತೆ. ನೀವು ಜಸ್ಟ್ ಸೆಟ್ಟಿಂಗ್ಸಲ್ಲಿ ಹೋಗಿಬಿಟ್ಟು ನೀವು ವೆದರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಯೂನಿಟ್ ಬೇಕೋ ಆ ಯೂನಿಟನ್ನು ಸೆಲೆಕ್ಟ್ ಮಾಡಿ ಸೆಲ್ಸಿಯಸ್ ಆರ್ ಫ್ಯಾರನ್ಹೀಟ್, ಮತ್ತು ಲೊಕೇಶನನ್ನು ಶೇರ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನೀವು ಮೊಬೈಲಲ್ಲಿ ಅಥವಾ ಮೊಬೈಲಲ್ಲಿರೋ ವಾಚ್ ಸ್ಟೈಲ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಲೈಟ್ ವೈಟ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಕಾಣಿಸ್ತಿದ್ದಂತಿಗೆ ತುಂಬ ಸಲ ಮೊಬೈಲನ್ನು ಯೂಸ್ ಮಾಡೋಕ್ಕಿಂತಲೂ ಸ್ಮಾರ್ಟ್ ಬ್ಯಾಂಡನ್ನು ಅಥವಾ ವಾಚನ್ನು ಯೂಸ್ ಮಾಡ್ತಾ ಇದ್ದರೆ ತುಂಬ ಟೈಮ್ ಸೇವ್ ಆಗುತ್ತೆ. ಯಾವುದೇ ನೋಟಿಫಿಕೇಷನ್ ಕೂಡ ನಿಮ್ಮ ಸ್ಮಾರ್ಟ್ ಬ್ಯಾಂಡಲ್ಲಿ ಕೂಡ ನೋಡ್ಬೋದು. ಇದರಿಂದ ಜಾಸ್ತಿ ಹೊತ್ತು ಮೊಬೈಲಲ್ಲಿ ಇರೋದನ್ನು ಕಡಿಮೆ ಮಾಡ್ಬೋದು. ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಪಿಟಿ ಬ್ಯಾಂಡನ್ನ ಗುಡ್ ಪಾಯಿಂಟ್ಸು ಅಂದರೆ ಒಳ್ಳೆ ಪ್ರೋ ಪಾಯಿಂಟ್ಸ್ ಯಾವುವು ಅಂತಂದರೆ, ಹಾರ್ಟ್ ರೇಟ್ ಸೆನ್ಸರು ತುಂಬ ಎಕ್ಯುರೇಟ್, ಹಾರ್ಟ್ ರೇಟ್ ಸೆನ್ಸರು ಮತ್ತು ತುಂಬ ಎಕ್ಯುರೇಟ್, ಸ್ಲೀಪ್ ಮಾನಿಟರಿಂಗ್ ಸೆನ್ಸರ್ ಇದೆ, ಎಕ್ಯುರೇಟ್ ಡಿಸ್ಟೆನ್ಸ್ ತೋರಿಸುತ್ತೆ. ಮತ್ತು ಸ್ಯಾಮ್ಸಂಗ್ ಬ್ರ್ಯಾಂಡೇ ತುಂಬ ಚೆನ್ನಾಗಿದೆ. ಇನ್ನು ಬ್ಯಾಡ್ ಥಿಂಗ್ಸ್ ಅಂತಂದರೆ ಬ್ಯಾಟ್ರಿ ಬ್ಯಾಕಪ್ ಇಟ್ಟುಕೊಂಡು ಚೆನ್ನಾಗಿಲ್ಲ ಅಂದರೆ ನಾರ್ಮಲ್ ಯೂಸೇಜಿಗೆ ಬರುತ್ತೆ. ಮತ್ತು ಕಲರ್ ಡಿಸ್ಪ್ಲೇ ಇಲ್ಲ, ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಅಷ್ಟುಕೊಂಡು ಬೇರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಿಟ್ಟು ಬೇರೆ ಸ್ಮಾರ್ಟ್ಫೋನ್ಗಳ ರೀತಿ ಅಟ್ಕೊಂಡು ಫಾಸ್ಟಾಗಿ ಕನೆಕ್ಟ್ ಆಗೋಲ್ಲ. ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.